ஜாவத்துக்கு கூட அந்த பங்கா இருக்காங்க ஆனால் தெரிந்து கொள்ள எல்லா ஸ்தானத்துக்கு கூட நான் தேவருக்கு சமாதமாக ஜன சேவை மாட்டார் ஈ ஜனத்துக்கு சமாதான ஆசீர்வாத சமாஜ விசேஷ போராட்டம் ಕೋಸಮ ಹುಲ್ಲಿನ ಅವರೇ ತೆನೆ ಹೋಗ್ತ
ಬಯಸುತ್ತೇವೆ ಈ ಚಿಹ್ನೆಗೆ ಗುರುತಿನ ಮೂಲಕ ಸಿಎಂಆರ್ ಸಾಹ್ ಗೆಲುವಾಗಬೇಕು ಅವರ ಜೊತೆಯಲ್ಲಿ ಇಡೀ ಕೋಲಾರ ಜಿಲ್ಲೆ ಆರೋಗ್ಯ ಕ್ಷೇತ್ರದಲ್ಲಿ ಜೆಡಿಎಸ್ ಜೊತೆಗೆ ಸನ್ಮಾನ್ಯ ಸಿಎಂ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಲಿ ಮುಖ್ಯಮಂತ್ರಿ ಪಂಚಾಯತ್ ಶಿಕ್ಷಣ ಆರೋಗ್ಯ ಸಂಪತ್ತು ರೈತ ಚೈತನ್ಯ ಹೀಗೆ ಹಲವಾರು ಯೋಜನೆಗಳ ಜೊತೆಗೆ ಏನು ನಮ್ಮ ಸ್ತ್ರೀ ನನ್ನ ಮಹಿಳೆಯರು ಸಹೋದರರು ನನ್ನ ತಾಯಿಯರು ಸಂಘದಲ್ಲಿ ಶ್ರೀಶಕ್ತಿ ಸ್ವಸಹಾಯ ಸಂಘದಲ್ಲಿ ಸಾಲ ಮಾಡಿದ್ದರೆ ಅದನ್ನ ಕುಮಾರಣ್ಣ ಅಧಿಕಾರ ಕೇಳುವೇ ಕೆಲವು ಅಂದ್ರೆ ಕೇವಲ 24 ಗಂಟೆಯಲ್ಲಿ ಸಂಪೂರ್ಣ ಸಾಲ ಮಾಡತಕ್ಕಂತಹ ಒಂದು ಬೃಹತ್ ಯೋಜನೆಯಾಗಿ ಇದು ಜೊತೆ ಶ್ರೀಶಕ್ತಿ ಸಂಘ ಸಾಲ ನೀಡಿ ಶೂನ್ಯ ಬಡ್ಡಿ ಅಂದ್ರೆ ಬಡ್ಡಿನೇ ಇಲ್ಲ ಹಾಗೆ 1 ಲಕ್ಷಗಳು ಹೇರಿಕೆ ಆಗಬೇಕು ಈಗಾಗಲೇ ವಯೋವೃದ್ಧರು ಮತ್ತೆ ಮಹಿಳೆಯರಿಗೆ ಏನು 60 ವರ್ಷ ಮೇಲ್ಪಟ್ಟಂತ ಎಲ್ಲ ನನ್ನ ಹಿರಿಯ ಕಾರ್ಯಗಳಿಗೆ ಈಗಾಗಲೇ 1,000 ಏನ್ ನಡೀತಾ ಇದೆ ಅದನ್ನ 5,000 ಅಂದ್ರೆ 1 ವರ್ಷಕ್ಕೆ 60,000 ಗೆಲ್ಲತಕ್ಕಂತ ಒಂದು ಯೋಜನೆ ಹಾಗೆ 3ನೇ ಹಂತದ ಶುದ್ಧೀಕರಣ ವಿಕಲಚೇತನ ಈಗಾಗಲೇ ಹೆಚ್ಚಿನ 2,000 ನೀಡತಕ್ಕಂಥದ್ದು ಹಾಗೆ ಇಂಥದ್ದು ಬೃಹತ್ ಯೋಜನೆಗಳನ್ನ ನೀಡತಕ್ಕಂತ ಒಂದು ಪಂಚರತ್ನ ಯೋಜನೆ ಜಾರಿಗಳ ಮೂಲಕ ಒಂದು ಸ್ವಾವಲಂಬ ಕೋಲಾರ ಕರ್ನಾಟಕ ಸ್ವಾವಲಂಬಿ ಕೋಲಾರ ಇಲ್ಲೇ ಹುಟ್ಟಿ ಬೆಳೆದಂತದ್ದು ನಿಮ್ಮದೇ ಒಂದು ರೈತ ಮಿತ್ರ ನಿಮ್ಮದೇ ಒಂದು ಮನೆ ಮಗ ಅಂದ್ರೆ ಸ್ಥಳೀಯ ವ್ಯಕ್ತಿ ನಿಮ್ಮನೇ ಮನೆಯ ರೈತ ಮಿತ್ರ ನಮ್ದೆಲ್ಲರೂ ಹೇಳಿದ್ರೆ ಕೋಲಾರ ನಡೆದುಕೊಳ್ಳುವಂತದ್ದು ಇಲ್ಲಿಂದ ಕೇವಲ 5 ನಿಮಿಷ ಯಾವುದೇ ಹೆಸರಿಗೂ ಯಾವುದೇ ಸಂದರ್ಭಕ್ಕೂ ಕೇವಲ 5-10 ನಿಮಿಷಕ್ಕೆ ನಿಮ್ಗೆ ನಾನು ಬರುತ್ತೀನಿ ಅಷ್ಟು ಹೊತ್ತದಲ್ಲಿ ನಾನು ಬೆಂಗಳೂರಲ್ಲ ಮೈಸೂರಲ್ಲ ಮತ್ತೆ ಬೇರೆ ರಾಜ್ಯದಲ್ಲಿ ಯಾವುದೇ ಬೋಧನೆ ಇದೇ ಪೇಡೆ ಚಾಮರಾಜ ವಿಧಾನ ಅಂದ್ರೆ ನಮ್ಮ ಜೊತೆ ಸಿಎಂ ಆದ್ರೆ ಏನು ನಿಮ್ ಯೋಜನೆ ಸಿಎಂ ಚಾಮರಾಜಿ ಎಂಬಂದ್ರೆ ಪಾಪ ಅಪ್ಪ ಆನಂದ ರಾಮಯ್ಯ ಸಿಎಂ ಆಸನ ಮುಂದೆ ನಿಂತಿದ್ದೀನಿ ಮುಂದೆ ಚುನಾವಣೆ ನಿಮ್ಮೆಲ್ಲ ಆಶೀರ್ವಾದ ಬಂದು ಗೆದ್ದಿದ್ದಾದ್ರೆ ಇಷ್ಟೇ ಅತ್ಯುತ್ತ ನಿಮ್ಮಲ್ಲಿ ನಿಮ್ಗೆ ಸಂಬಂಧ ಇರ್ತೀನಿ ಇಷ್ಟೇ ಮುಖ್ಯವಾಗಿರ್ತೀನಿ ಇಷ್ಟೇ ನೇರವಾಗಿ ನಿಮ್ ದೊಡ್ಡ ಒಂದು ನಾಯಕನ ಆಗಿರ್ತೀನಿ ನಮ್ಮನ್ನು ನಂಬಿ ಭ್ರಷ್ಟಾಚಾರ ಮುಕ್ತ ಲಂಚ ಮುಕ್ತ ಆಯ್ಕೆಬೇಕು ಎಂದು ಕೂಡ ಗೌರವದಿಂದ ನೆಮ್ಮದಿಯಿಂದ ಕೋಲಾರ ವಿಧಾನಸಭೆ ಕ್ಷೇತ್ರದಲ್ಲಿ ಗೌರವ ಬರಬೇಕು ನನ್ನ ಆಸೆ ನನಗೆ ಹಣ ಬೇಕಿಲ್ಲ ದುಡ್ಡು ಬೇಕಿಲ್ಲ ಆಸೆ ಬೇಕಿಲ್ಲ ನನ್ನ ದೇವರ ಮಾತಲ್ಲೇ ದೇವ ಶಕ್ತಿಗಳನ್ನು ಉಲ್ಲೇಖಿಸಿ ನಮ್ಮ ತಂದೆ ತಾಯಿ ಪ್ರಾಮಾಣಿಕವಾಗಿ ಉಲ್ಲೇಖ ಶಕ್ತಿ ಕೊಟ್ಟರೆ ಇದಿಷ್ಟು ಸಾಲ ಮಂಜೂರು ಮಾಡಿದ್ದೆ ಆದ್ರೆ ಕೋಲಾರ ಅಭಿವೃದ್ಧಿ ಆಗಬೇಕು ಪ್ರಾಮಾಣಿಕವಾಗಬೇಕು ಸ್ವಾವಲಂಬಿ ಬದುಕೊಳ್ಬೇಕು ಪ್ರತಿಯೊಬ್ಬರು ಕೂಡ ನೆಮ್ಮದಿಯಿಂದ ಬದುಕೊಳ್ಬೇಕು ಅನ್ನೋ ಒಂದು ಯೋಜನೆ ನಾನು ನೋಡಿದ್ರೆ ಇದಕ್ಕಾಗಿ ನನಗೆ ಓದ್ಕೊಳ್ಳಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಓದ್ಕೊಳ್ಳಿ ಕೇವಲ ಸರ್ಕಾರದ ಅಭಿವೃದ್ಧಿಗಾಗಿ ಸ್ವಾವಲಂಬಿ ಬದುಕಾಗಿ ಓದ್ಕೊಳ್ಳಿ ನಾನು ಬರೀ ಕೇವಲ ಶ್ರೀನಿವಾಸ ಜೆಡಿಎಸ್ ಅಭ್ಯರ್ಥಿ ಕೇವಲ ಎಂಎಲ್ಎ ಅಂತಲ್ಲ ಶಾಸಕ ಪದವಿ ಏನಕ್ಕೆ ಅಂದ್ರೆ ಕುಡಿಲಿಕ್ಕೆ ಸಮಾವೇಶಕ್ಕೆ ನಿಮ್ಮನ್ನು ಸೇವೆ ಮಾಡಲಿಕ್ಕೆ ಹೇಳ್ತಾ ಇದ್ದೀನಿ ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇಲ್ಲಿ ಜೊತೆಯಾಗಿ ಇರ್ತಕ್ಕಂಥ ಎಲ್ಲ ಹಿರಿಯರ ಗಣ್ಯರ ಹಿರಿಯರನ್ನೆಲ್ಲ ಆಶೀರ್ವಾದ ಪಡ್ತಾ ನಿಮ್ಮೆಲ್ಲರ ಒಂದು ಆಶೀರ್ವಾದದೊಂದಿಗೆ ಮತ್ತೊಮ್ಮೆ ಏನು ಚುನಾವಣೆ ನಂತರ ಈಗಾಗಲೇ ಮುಂದಿನ ನೀತಿ ಸಂಹಿತೆ ಬರಬಹುದು ಇಷ್ಟಾಗಿ ನಾವು ಭೇಟಿ ಮಾಡಿದ್ದಾವಲ್ಲ ಮನೆ ಮನೆಯಲ್ಲಿ ಈಗಾಗಲೇ ಭೇಟಿ ನೀಡ್ತಾ ಇದ್ದೀನಿ ಅದ್ರ ಮೂಲಕ ಇನ್ನಷ್ಟು ಸಾಧ್ಯವಾದಷ್ಟು ನಿಮ್ಮನ್ನು ಭೇಟಿ ನೇರ ಮುಖಾಮುಖಿ ಭೇಟಿ ಆಗ್ತೀನಿ ಅವಾಗ ನಿಮ್ಮ ಆಶೀರ್ವಾದ ಪಡೆಯುವ ಜೊತೆಗೆ ಮುಂದಿನಲ್ಲಿ ಮತ್ತೊಮ್ಮೆ ನಿಮಗೆ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವ ಸಂದರ್ಭ ಬೇಡ ಈಗಾಗಲೇ ಸಮಯ ಅವಕಾಶ ದಯವಿಟ್ಟು ಕ್ಷಮಿಸಿ ಊಟ ಕೂಡ ಸಮಯ ಆಗಿದೆ ಮತ್ತೊಮ್ಮೆ ಮೊದಲನೇ ಎಲ್ಲರೂ ಕೂಡ ಶುಭಾಶಯ ತರಿಸಿ ಎಲ್ಲರೂ ಧನ್ಯವಾದಗಳು ಜೈ ಅಂಬೇಡ್ಕರ್ ಜೈ ಅಂಬೇಡ್ಕರ್ ಜೈ 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 ಜೈ